ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಸ್ಟಾಕ್ಗಳಲ್ಲಿ ಬರ್ತಿರುವಂತಹ ರ್ಯಾಲಿಯನ್ನ ನಾವು ನೋಡಿದ್ದೀವಿ, ಜೊತೆಗೆ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಿದ್ದೀವಿ. ಆದ್ರೆ ಈಗ ರೈಲ್ವೆ ಸ್ಟಾಕ್ಗಳ ಮೇಲಿನ ಗಮನವನ್ನ ತೆಗೆದು ಇನ್ನೊಂದು ಸೆಕ್ಟರ್ ಕಡೆ ಹರಿಸುವಂತಹ ಸಮಯ, ಅಥವಾ ರೈಲ್ವೆ ಸ್ಟಾಕ್ಗಳನ್ನ ಪಕ್ಕಕ್ಕಿಟ್ಟು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂತಹ ಸೆಕ್ಟರ್ ಕಡೆ ಗಮನ ಹರಿಸಿದ್ರೆ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಈ ಸ್ಟಾಕ್ಗಳು ಕೂಡ ಇಷ್ಟು ದಿನ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ, ಮಾಡಿಲ್ಲ ಅಂತ ಏನಲ್ಲ. ಹಾಗೆ ಈಗಲೂ ಕೂಡ ಈ ಸ್ಟಾಕ್ಗಳಲ್ಲಿ ಒಳ್ಳೆ ರ್ಯಾಲಿ ಬರ್ತಾ ಇದೆ. ಸೊ ಅಂತ ಸ್ಟಾಕ್ಗಳ ಬಗ್ಗೆ, ಅಂತ ಸೆಕ್ಟರ್ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ರೈಲ್ವೆ ಸ್ಟಾಕ್ಗಳನ್ನ ಪಕ್ಕಕ್ಕಿಟ್ಟು ಅಂತಂದ್ರೆ ಅವುಗಳಿಂದ ಎಕ್ಸಿಟ್ ಆಗಿ ಅಂತ ಅಲ್ಲ, ಅವುಗಳು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ತವೆ, ಅವುಗಳಲ್ಲಿ ಜನರೇಟ್ ಆಗುವಂತಹ ರಿಟರ್ನ್ಸ್ ಆಗ್ತಾ ಇರುತ್ತೆ. ಆದ್ರೆ ಕಾನ್ಸಂಟ್ರೇಷನ್ ನಾವು ಇನ್ನೊಂದ್ ಕಡೆ ಇರಿಸಬೇಕಾಗಿರುವಂತದ್ದು, ಯಾಕಂದ್ರೆ ಈಗಾಗಲೇ ರೈಲ್ವೆ ಸ್ಟಾಕ್ಗಳಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ, ಹಾಗೆ ಮುಂದೆ ಜನರೇಟ್ ಆಗುವಂತ ರಿಟರ್ನ್ಸ್ ಕೂಡ ಆಗ್ತಾನೆ ಇರುತ್ತೆ, ಯಾಕಂದ್ರೆ ನಾವೇನು ಅವರುಗಳಿಂದ ಎಕ್ಸಿಟ್ ಆಗೋದಿಲ್ಲ. ಸೊ ಆದ್ರೆ ಹೊಸ ಸೆಕ್ಟರ್, ಇನ್ನು ಒಳ್ಳೆ ಅಪರ್ಚುನಿಟಿ ಇರುವಂತಹ ಸೆಕ್ಟರ್ ಕಡೆ ಗಮನ ಹರಿಸಿದ್ರೆ ಮೇ ಬಿ ಇಲ್ಲಿಂದ ಮುಂದೆ ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದೇನೋ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಈ ಸೆಕ್ಟರ್ನ ಹಲವಾರು ಸ್ಟಾಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ನೋಡೋಣ ಆ ಸೆಕ್ಟರ್ ಯಾವುದು, ಯಾವ್ಯಾವ ಸ್ಟಾಕ್ಗಳಿದಾವೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ. ಸೊ ಅದೆಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ. ಗೆಳೆಯರೆ, ಮೊದಲಿಗೆ ಸ್ಟಾಕ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇಲ್ಲಿ ಸಾಕಷ್ಟು ರಿಸ್ಕಿ ಸ್ಟಾಕ್ಗಳಿದಾವೆ, ಕಡಿಮೆ ರಿಸ್ಕ್ ಇರುವಂತಹ ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ, ಹಾಗೆ ಜಾಸ್ತಿ ರಿಸ್ಕ್ ಇರುವಂತಹ ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸುಮ್ಮನೆ ಬ್ಲೈಂಡ್ಲಿ ಸ್ಟಾಕ್ಗಳಲ್ಲಿ ರ್ಯಾಲಿ ಬರ್ತಿದೆ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಸಾಕಷ್ಟು ಸ್ಟಾಕ್ಗಳು ಅತಿ ಹೆಚ್ಚು ರಿಸ್ಕ್ ಅನ್ನ ಹೊಂದಿರುವಂತವೆ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ, ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ಅರ್ಥ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಮೊದಲಿಗೆ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಸೋಲಾರ್ ಪವರ್ ಸೆಕ್ಟರ್. ಲಾಸ್ಟ್ 2 ಡೇಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ಗಳಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ, ನಾನು ಇದ್ರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಕಾರಣ ಮೊನ್ನೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಂತರ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದ್ರು, ಅದು ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನಾ. 1 ಕೋಟಿ ಮನೆಗಳಿಗೆ ರೂಫ್ ಟಾಪ್ ಸೋಲಾರ್ ಅನ್ನ ಒದಗಿಸುವಂತ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ನ ನಂತರ ಸಾಕಷ್ಟು ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹಾಗಾಗಿ ನಾವು ಕೂಡ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶ ಖಂಡಿತ ಇದೆ. ಹಾಗಾಗಿ ಈ ಸ್ಟಾಕ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲಿಗೆ ನೋಡಬಹುದು ಇವತ್ತಿನ ನ್ಯೂಸ್ ಅನ್ನ. ಸೋಲಾರ್ ಎನರ್ಜಿ ಸ್ಟಾಕ್ಸ್ ರಾಕ್ ಫಾರ್ 3rd straight session, ಮಲ್ಟಿಬ್ಯಾಗರ್ಸ್ SWO ಸೋಲಾರ್ ವಾರಿ ರಿನ್ಯೂವಬಲ್ಸ್ ಜಂಪ್ 5%. ಸೊ ಇಲ್ಲಿ ಸಾಕಷ್ಟು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡಿದ್ದಾರೆ. ಸೊ ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ನೋಡಬಹುದು. ದ ಗವರ್ನಮೆಂಟ್ಸ್ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನಾ ಅನೌನ್ಸ್ಡ್ ಆನ್ January 22, ವಿಚ್ ಏಮ್ಸ್ ಟು ಇನ್ಸ್ಟಾಲ್ ಸೋಲಾರ್ ರೂಫ್ ಟಾಪ್ ಇನ್ 1 crore ಹೌಸ್ ಹೋಲ್ಡ್ಸ್ ಹ್ಯಾಸ್ ಗಿವನ್ ಎ ಫ್ರೆಶ್ ಇಂಪ್ಯೂಟಸ್ ಟು ಇಟ್ ಸೋಲಾರ್ ಎನರ್ಜಿ ಇನಿಷಿಯೇಟಿವ್. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಕೂಡ ಮಾಡಿತ್ತು. ಸೊ ನೋಡಬಹುದು, ವೈಲ್ ಇಟ್ ಲಾಂಚ್ಡ್ ಎ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಇನ್ 2014, ಟಾರ್ಗೆಟ್ ಸೋಲಾರ್ ಇನ್ಸ್ಟಾಲೇಷನ್ 40 GW ಬೈ 2022. ಆದ್ರೆ ಇದು ಅಚೀವ್ ಆಗಿದೆಯಾ? ಆಗಿಲ್ಲ. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟು ಇದೆ. ಇಲ್ಲಿ ನೋಡಬಹುದು, ಡ್ಯೂ ಟು ಸೆವರಲ್ ಕಾನ್ಸ್ಟ್ರೈನ್ಸ್ ಇನ್ಕ್ಲೂಡಿಂಗ್ ಹೈ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ಸ್ ಅಂಡ್ ಇನ್ಅಡಿಕ್ವೇಟ್ ಅವೇರ್ನೆಸ್ ಅಮಂಗ್ ಹೌಸ್ ಹೋಲ್ಡ್ಸ್ ವಿತ್ ಇನ್ಕ್ರೀಸ್ಡ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಫ್ರೆಶ್ ಇಂಪ್ಯೂಟರ್ಸ್ ಫ್ರಮ್ GOI, ವಿ ಬಿಲೀವ್ ದ ಸಿನಾರಿಯೋ ಅಪಿಯರ್ಸ್ ಪ್ರಾಮಿಸಿಂಗ್ ಫಾರ್ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಕಂಪನೀಸ್ ದ ನೆಕ್ಸ್ಟ್ 3 years, JM ಫೈನಾನ್ಷಿಯಲ್ ರಿಪೋರ್ಟ್ ಸೆಡ್. ಹಾಗೆ ಇವರು JM ಫೈನಾನ್ಷಿಯಲ್ಸ್ ಅವರು ಕೆಲವೊಂದು ಸ್ಟಾಕ್ಗಳನ್ನು ಕೂಡ ಪಿಕ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ. ನೋಡಬಹುದು, ವಾರಿ ರಿನ್ಯೂವಬಲ್ಸ್ ಇದೆ, ಇನ್ಸೋಲೇಷನ್ ಎನರ್ಜಿ ಇದೆ, ಪ್ರೀಮಿಯರ್ ಎನರ್ಜಿ ಇದೆ. ಸೊ ಈ ಸ್ಟಾಕ್ಗಳನ್ನ ಅವರು ಆಸ್ ಇಟ್ಸ್ ಟಾಪ್ ಬೆಟ್ ಇನ್ ದ ಸೋಲಾರ್ ಪ್ಯಾನೆಲ್ ಸೆಗ್ಮೆಂಟ್. ಸೊ ಸೋಲಾರ್ ಪ್ಯಾನೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಈ ಕಂಪನಿಗಳನ್ನ ಅವರು ಪಿಕ್ ಮಾಡಿದ್ದಾರೆ. ಸೊ ಇವರು ಯಾವ ಸ್ಟಾಕ್ಗಳನ್ನ ಪಿಕ್ ಮಾಡಿರುವಂತ ನಾವಂತೂ ಪಿಕ್ ಮಾಡೋದಿಲ್ಲ, ನಾವು ನಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಲೇಬೇಕು. ಸೊ ನಾವು ಕೆಲವು ಸ್ಟಾಕ್ಗಳನ್ನ ನೋಡೋಣ, ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳು, ಅಂದ್ರೆ ಸೋಲಾರ್ ಎನರ್ಜಿ, ರೂಫ್ ಟಾಪ್ ಹಾಗೆ ಸೋಲಾರ್ ಪ್ಯಾನೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನ ನೋಡ್ತಾ ಹೋಗೋಣ. ಗೆಳೆಯರೆ, ಮೊದಲಿಗೆ IRED ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವತ್ತು ನೋಡಬಹುದು 5% ಪರ್ಸೆಕ್ಯೂಟ್ ಅಲ್ಲಿ ಇದೆ. 5 days ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ 5 days ಅಲ್ಲೇ 40% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇರ್ತವೆ, ಎಸ್ಪೆಷಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಬರ್ತಾ ಇರುತ್ತೆ. ಹಾಗೆ ಇನ್ ಕೇಸ್ 5% ಬಿತ್ತು ಅಂದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ ಆ ಪ್ರಶ್ನೆಗಳು. ಸೊ ಈ ಕಂಪನಿ ಫಂಡಮೆಂಟಲಿ ಲುಕ್ಸ್ ಗುಡ್. ಹಾಗೆ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು, ಇತ್ತೀಚೆಗೆ ಇನ್ನು ಅರೌಂಡ್ 2-3 months ಆಗಿಲ್ಲ. ಇನ್ನು ನೋಡಬಹುದು ಡಿಸೆಂಬರ್ ಅಥವಾ ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ಇಲ್ಲಿವರೆಗೂ 183% ಈಗಾಗಲೇ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅದು IPO ಪ್ರೈಸ್ ಲೆಕ್ಕ ಹಾಕೊಂಡ್ರೆ
ಇನ್ನೂ ಜಾಸ್ತಿ ಆಗುತ್ತೆ. ರಿನ್ಯೂವಬಲ್ ಎನರ್ಜಿ, ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತ ಕೆಲಸ ಮಾಡುವಂತ ಕಂಪನಿ ಇದನ್ನ ನೀವು ಸ್ಟಡಿ ಮಾಡಬಹುದು. ಆದ್ರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರು ಮಾತ್ರ ಕನ್ಸಿಡರ್ ಮಾಡಿ ಸ್ಟಡಿ ಮಾಡಿ ನಂತರ. ಶಾರ್ಟ್ ಟರ್ಮ್ ಬಗ್ಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಜಸ್ಟ್ 3 months ಅಲ್ಲಿ 183% ಹೋಗಿರುವಂತ ಸ್ಟಾಕ್ 50% ಕರೆಕ್ಷನ್ ಕೂಡ ಆಗ್ಬಹುದು. ಹಾಗಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ನಾವು ತಗೊಳ್ಬೇಕಾಗುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಹಾಕಿ ಬರೋದಾದ್ರೆ REC. REC ಯಾಕೆ ಅಂತಂದ್ರೆ ಈ ರೂಫ್ ಟಾಪ್ ಸೋಲಾರ್ಗೆ ನೋಡಲ್ ಏಜೆನ್ಸಿ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಬರ್ತಾ ಇದೆ. ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಹಾಗೆ ಇವೆಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಗಳು. ಸೋಲಾರ್ ರೂಫ್ ಟಾಪ್ ಅನೌನ್ಸ್ ಮಾಡಿದ ತಕ್ಷಣ ಎಲ್ಲ ಜನ ಏನು ಬುಗ್ಗೆ ಬಿದ್ದು ತಗೊಳ್ಳಲ್ಲ, ಇನ್ಸ್ಟಾಲ್ ಮಾಡೋದಿಲ್ಲ. ಇವೆಲ್ಲ ಓವರ್ ದ ಪೀರಿಯಡ್ ಇಂಪ್ಯಾಕ್ಟ್ ಆಗುವಂತವು. ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಬದಲಾವಣೆಗಳು ಸ್ಲೋವಾಗಿ ಆಗ್ತಾ ಹೋಗುತ್ತೆ. ನಮ್ಮ ಜನ ಹೇಗೆ ಅಂತಂದ್ರೆ, ಮೊದಲಿಗೆ ಯಾರು ಹಾಕ್ಸೋದಿಲ್ಲ, ಯಾರೋ ಪಕ್ಕದ ಮನೆಯವನ್ನು ಹಾಕ್ಸ್ದ ಅಂತಂದ್ರೆ ಏ ನಾವು ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಹಿಂಗೆ ಕಾಸ್ಕೇಡಿಂಗ್ ಎಫೆಕ್ಟ್, ಅವನ್ ಬಾವಿಗೆ ಬಿದ್ದ ಅಂದ್ರೆ ನಾವು ಬೀಳದೆ, ಅವನ್ ಎದ್ದ ಅಂದ್ರೆ ನಾವು ಎದ್ದೊಳದೆ, ಆ ರೀತಿ ನಮ್ಮ ಹ್ಯೂಮನ್ ಸೈಕಾಲಜಿ. ಹಾಗಾಗಿ ಆ ರೀತಿ ಕಾಸ್ಕೇಡಿಂಗ್ ಎಫೆಕ್ಟ್ ಆಗ್ಬೇಕು ಅಂತಂದ್ರೆ ಟೈಮ್ ತಗೊಳುತ್ತೆ, ಜೊತೆಗೆ ಕಾಸ್ಟ್ ಎಫೆಕ್ಟಿವ್ ಇರಬೇಕು. ಸೊ ಇವೆಲ್ಲ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಹಾಗಾಗಿ ಇದು ಸಮಯ ತಗೊಳುತ್ತೆ, ಬಟ್ ಈಗ ಇರೋ ಪ್ರಕಾರ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಸ್ವಲ್ಪ ಬೇಗ ಅವೇರ್ನೆಸ್ ಬಂದ್ರೆ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ಹಾಗಾಗಿ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಟಾಟಾ ಪವರ್, ಇವತ್ತು ನೋಡಬಹುದು 2.5% ಪಾಸಿಟಿವ್ ಇದೆ. 5 days ಅಲ್ಲಿ ನೋಡಬಹುದು 5% ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಲಾಸ್ಟ್ 6 months ಪರ್ಫಾರ್ಮೆನ್ಸ್ ನೋಡಬಹುದು 65%. ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಕಡಿಮೆ ರಿಸ್ಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬಹುದಾಗಿರುವಂತಹ ಸ್ಟಾಕ್ ಗಳು. ಇಲ್ಲಿವರೆಗೂ ನಾನು ಕವರ್ ಮಾಡಿದೆ ARED ಆಗ್ಬಹುದು, REC ಆಗ್ಬಹುದು, ಹಾಗೆ ಟಾಟಾ ಪವರ್ ಆಗ್ಬಹುದು. ಸೊ ನೆಕ್ಸ್ಟ್ ಇನ್ ಮುಂದೆ ಹೋಗ್ತಾ ಹೋಗ್ತಾ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೋಡೋಣ. ನೀವು ಸೇಫ್ ಬೆಟ್ ಆಗಿರ್ಬೇಕು ಅಂತಂದ್ರೆ ಟಾಟಾ ಪವರ್, ಹಾಗೆ REC, ನೆಕ್ಸ್ಟ್ ARED. ಸೊ ಈ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು, ಯಾಕೆಂದ್ರೆ ಇಲ್ಲಿ 2 ಕಂಪನಿಗಳು ಸರ್ಕಾರಿ ಕಂಪನಿಗಳು, ARED ಹಾಗೂ REC. ಸೊ ಮುಂದುವರೆದು ಹೋಗ್ತಾ ಹೋಗ್ತಾ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ರಿಸ್ಕ್ ಜಾಸ್ತಿ ತಗೊಳ್ಳೋರು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್, ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಅಂತ ಸ್ಟಾಕ್ ಗಳಲ್ಲಿ ಮಾಡಬಾರ್ದು. ಅಲ್ಲೇನಿದ್ರು ನಿಮ್ಮ ಪೋರ್ಟ್ಫೋಲಿಯೋದ 5% 10% ಒಳಗಡೆ ಇರಬೇಕು. ಸೊ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ 100,000 ಅಂದ್ರೆ 10,000 ಅಲ್ಲಿ ಇನ್ವೆಸ್ಟ್ ಮಾಡಬೇಕು, 10,00,000 ಅಂದ್ರೆ 100,000 ಇನ್ವೆಸ್ಟ್ ಮಾಡಬೇಕು 10% ಅಂದ್ರೆ. ಸೊ ಆ ರೀತಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಳ್ಬೇಕಾಗುತ್ತೆ. ನೋಡ್ತಾ ಹೋಗೋಣ ಆ ಸ್ಟಾಕ್ ಗಳನ್ನು ಕೂಡ. ಮೊದಲನೇದಾಗಿ ರಿಸ್ಕಿ ಸ್ಟಾಕ್ ಗಳಲ್ಲಿ ಬರುವಂತದ್ದು ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್. ಯಾಕೆ ರಿಸ್ಕಿ ಅಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ, 6,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಸಿಗುತ್ತೆ. ಸೊ ಆಗ ಸ್ಟಾಕ್ ಪ್ರೈಸ್ ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ 3,300 ಇದೆ. ಸೊ ಇವತ್ತು ನೋಡಬಹುದು 157 rupees ಅಥವಾ 5% ಅಪ್ ಆಗಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಕಂಪನಿ. ಹಾಗೆ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 569%. ಸೊ ಒಳ್ಳೆ ರ್ಯಾಲಿಯನ್ನ ಈಗಾಗಲೇ ಕಂಡಿರುವಂತಹ ಸ್ಟಾಕ್. ಎಲ್ಲಿಂದ ಬೇಕಾದ್ರೂ ಕರೆಕ್ಷನ್ ಕೂಡ ಆಗ್ಬಹುದು. ಆ ರಿಸ್ಕ್ ಇದ್ದದ್ದೇ ಮಾರ್ಕೆಟ್ ಅಲ್ಲಿ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಆ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಇಲ್ಲ ಸ್ಟ್ರೈಟ್ ಅವೇ ನನಗೆ ಜಾಸ್ತಿ ರಿಸ್ಕ್ ಬೇಡ ಅನ್ನೋರು ಇಗ್ನೋರ್ ಕೂಡ ಮಾಡಬಹುದು ಇಂಥ ಸ್ಟಾಕ್ ಗಳನ್ನ. ನೆಕ್ಸ್ಟ್ ಬೋರೋಸಿಲ್ ರಿನ್ಯೂವಬಲ್ಸ್, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ. ಇಲ್ಲೂ ಕೂಡ ನೋಡಬಹುದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 5 days ಪರ್ಫಾರ್ಮೆನ್ಸ್ ನೋಡಬಹುದು 22%. ಯಾಕೆ ರ್ಯಾಲಿ ಬರ್ತಾ ಇದೆ ಅಂತಂದ್ರೆ ಇವುಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಲಾಭ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್. 8,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ 1 year ಅಲ್ಲಿ ನೋಡಬಹುದು 33% ಪಾಸಿಟಿವ್ ಇದೆ. 5 years ಅಲ್ಲಿ 192%. ಹಾಗೆ ನೋಡಬಹುದು ಇಲ್ಲಿ ರಿಸ್ಕ್ ಅನ್ನ ಆರಾಮಾಗಿ 40-50% ಬಿದ್ದೋಗ್ಬಿಡ್ತವೆ ಸ್ಟಾಕ್ ಗಳು. ಸಣ್ಣ ಕಂಪನಿಗಳಿಗೆ ಹೋದಷ್ಟು ಈ ರೀತಿಯ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅರ್ಥ ಮಾಡಿಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಇದನ್ನು ಕೂಡ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಅಥವಾ SW ರಿನ್ಯೂವಬಲ್ ಎನರ್ಜಿ ಅಂತಾರೆ. ಸೊ ಈ ಸ್ಟಾಕ್ ನೋಡಬಹುದು ಇವತ್ತು 5% ಅಪ್ಪ ಸರ್ಕ್ಯೂಟ್, 5 days ಅಲ್ಲಿ 28%. ಹಾಗೆ ಅದು 3,000 crore ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ತುಂಬಾ ಜನ ಹೇಳ್ಬೋದು ನೀವು 5 days ಹಿಂದೆನೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ಕೆಲವರು ಇರ್ತಾರೆ ಆ ರೀತಿ ಪ್ರಶ್ನೆ ಮಾಡೋರು ಕೂಡ. 5 days ಹಿಂದೆನೆ ನಾನು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ನಾನು ಸ್ಟಾಕ್ ಗಳನ್ನ ಕವರ್ ಮಾಡಿರ್ಲಿಲ್ಲ, ಬಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಅಂತಾನ. ಸೊ ಅವತ್ತು ಸ್ಟಡಿ ಮಾಡಿದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ ಇವೆಲ್ಲ ಸ್ಟಾಕ್ ಗಳೇನು ಹೊಸವೇನಲ್ಲ. ಜೊತೆಗೆ ಎಲ್ಲ ಸ್ಟಾಕ್ ಗಳು ಹೊಸವಲ್ಲ, ನಾವೇ ಸಾಕಷ್ಟು ಸಲ ಕವರ್ ಮಾಡಿರುವಂತಹ ಸ್ಟಾಕ್ ಗಳೇ ಇವು. ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದ್ದೀನಿ. ಅವಾಗ್ಲೂ ಕೂಡ ಇದೇ ಮಾತುಗಳನ್ನ ಹೇಳಿದ್ದೀನಿ, ರಿಸ್ಕಿ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ. ಯಾಕಂದ್ರೆ 1 year ಪರ್ಫಾರ್ಮೆನ್ಸ್ ನೋಡಬಹುದು 113% ಇದೆ. ಇಲ್ಲೇ ನೋಡಿ ಯಾಕೆ ರಿಸ್ಕಿ ಅಂತ ಹೇಳ್ತೀವಿ ಅಂತಂದ್ರೆ ಸುಮ್ಮನೆ ಕಾರಣ ಇಲ್ಲದೆ ಅಲ್ಲ. ನೋಡಬಹುದು 35% ಡೌನ್ ಜಸ್ಟ್ 3 months ಅಲ್ಲಿ. ಸೊ ಯಾರು ಪೇಷನ್ಸ್ ಇಂದ ಹೋಲ್ಡ್ ಮಾಡ್ತಾರೆ ಈ ರೀತಿ ಡೌನ್ ಆದಾಗ, ತುಂಬಾ ಜನ ಹೋಲ್ಡ್ ಮಾಡೋದಿಲ್ಲ. ಸೊ ಹಾಗಾಗಿನೇ ರಿಸ್ಕಿ ಅಂತ ಹೇಳೋದು. ಯಾಕಂದ್ರೆ ಒಳ್ಳೆ ಕಂಪನಿಗಳಾಗಿದ್ರೆ ಹೋಲ್ಡ್ ಮಾಡಿದ್ರೆ ರಿಟರ್ನ್ಸ್ ಜನರೇಟ್ ಆಗ್ಬಿಡುತ್ತೆ. ನೋಡಬಹುದು ನೀವು ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಇವತ್ತು ಹೋಲ್ಡ್ ಮಾಡಿದ್ರೆ 52% ರಿಟರ್ನ್ಸ್, ಇನ್ ಕೇಸ್ ಸೆಲ್ ಮಾಡಿದ್ರೆ ಇಲ್ಲೆಲ್ಲಾದ್ರೂ ಸೆಲ್ ಮಾಡಿದ್ರು ಕೂಡ ಲಾಸ್ ಅಲ್ಲಿ ಸೆಲ್ ಮಾಡಿರ್ತಾರೆ. ಸೊ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ತಾಳ್ಮೆ ಇತ್ತ ಮಾರ್ಕೆಟ್ ಅಲ್ಲಿ ನೀವು ಭರ್ಜರಿ ಹಣ ಗಳಿಸಬಹುದು. ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತಾಳ್ಮೆ ಇಲ್ವಾ, ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡು ಎಕ್ಸಿಟ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಉದಾಹರಣೆ ಈ ತರದ ಸ್ಟಾಕ್ ಗಳು ಅಥವಾ ಈ ತರದ ಚಾರ್ಟ್ ಗಳು. ನೀವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಜನವರಿಯಿಂದ ಈ ಕಂಪನಿಯಲ್ಲಿ ಅಕ್ಟೋಬರ್
ಅಥವಾ ನವೆಂಬರ್ 1ನೇ ತಾರೀಕುವರೆಗೂ ಯಾವುದೇ ಮೂಮೆಂಟ್ ಇಲ್ಲ. ಇಲ್ಲಿ ಬಂತು ಆದರೆ ಅಷ್ಟೇ ಡೌನ್ ಆಯಿತು. ತದನಂತರ ಸಡನ್ ಆಗಿ ನವೆಂಬರ್ 2ರಿಂದ ಜನವರಿ 25ಕ್ಕೆ 122% ರ್ಯಾಲಿ. ಸೊ ಇದೇ ಆಗೋದು, ಫ್ಯೂ ಡೇಸ್ ಅಲ್ಲಿ ಜೀವನ ಬದಲಾಯಿಸುತ್ತೆ ಮಾರ್ಕೆಟ್, ಅದೇ ಫ್ಯೂ ಡೇಸ್ ಅಲ್ಲಿ ಜೀವನನ ಬರ್ಬಾದ್ ಮಾಡ್ಬಿಡುತ್ತೆ. ಸೊ ಎರಡೂ ಪಾಸಿಬಲ್ ಇದೆ. ಹಾಗಾಗಿನೇ ನಾವು ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿರಬೇಕು, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರಬೇಕು, ಯಾವುದು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಗೆ ಸ್ಟಿಕ್ ಆನ್ ಆಗಬಾರದು. ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು, SW Solar. ನೆಕ್ಸ್ಟ್ ಸ್ಟಾಕ್ ಬಂದ್ರೆ ಇನ್ಸುಲೇಷನ್ ಎನರ್ಜಿ, ಇವತ್ತು ಕೂಡ ನೋಡಬಹುದು ಇಲ್ಲಿ 5% ರ್ಯಾಲಿ ಕಂಡು ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 16%, ಹಾಗೆ 2,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ನೀವು ಕಡಿಮೆ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ ಹೋದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. 1 ಇಯರ್ ಅಲ್ಲಿ ಈ ಕಂಪನಿ 660% ನೋಡಬಹುದು, ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. 660% ರ್ಯಾಲಿ ಹೋಗಿದೆ ಸ್ಟಾಕ್. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಸ್ಟಿಲ್ 1000% ರಿಟರ್ನ್ಸ್ ಕೊಟ್ಟಿದೆ 2022ರ ಅಕ್ಟೋಬರ್ ಇಂದ ಇಲ್ಲಿವರೆಗೂ. ಸೊ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದೇ ಆಗೋದು. ಫ್ಯೂ ಡೇಸ್ ಅಲ್ಲಿ ನಿಮ್ಮನ್ನ ಕೋಟ್ಯಾಧಿಪತಿ ಬೇಕಾದ್ರೂ ಮಾಡ್ತವೆ, ಫ್ಯೂ ಡೇಸ್ ಅಲ್ಲಿ ಭಿಕ್ಷಾಧಿಪತಿ ಬೇಕಾದ್ರೂ ಮಾಡ್ತವೆ. ಎರಡು ತಾಕತ್ತು ಆ ಸ್ಟಾಕ್ ಗಳಿಗಿರುತ್ತೆ. ಸೊ ಹಾಗಾಗಿನೇ ಅವುಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಕರೆಯೋದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಈಗಾಗಲೇ ಸಾಕಷ್ಟು ರ್ಯಾಲಿ ಕಂಡಿದೆ. ಸೊ ಅದನ್ನು ಕೂಡ ನಾವು ಪಾಯಿಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ KPI Green, ನಾವು ಸಾಕಷ್ಟು ಸಲ ಕವರ್ ಮಾಡಿರುವಂತ ಸ್ಟಾಕ್. ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 1,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 5 ಡೇಸ್ ಅಲ್ಲಿ ಇಲ್ಲೂ ಕೂಡ 6% ರ್ಯಾಲಿ ಕಂಡು ಬಂದಿದೆ. 1 ಇಯರ್ ಅಲ್ಲಿ ನೋಡಬಹುದು 256%, 5 ಇಯರ್ಸ್ ಅಲ್ಲಿ 470%. ಇದು ಕೂಡ April 2022 ಇಂದ ಚಾರ್ಟ್. ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಅದಾನಿ ಎನರ್ಜಿ, ಅದಾನಿ ಗ್ರೂಪ್ ನ ಇಷ್ಟಪಡೋರು, ರಿಸ್ಕ್ ತಗೊಳ್ಳಕ್ಕೆ ಇಷ್ಟಪಡೋರು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಟ್ರೈ ಮಾಡಬಹುದು, ಸ್ಟಡಿ ಮಾಡಬಹುದು. ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ, 1,00,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸ್ಟಡಿ ಮಾಡಬಹುದು. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 19% ಇದೆ. ಇದು ಪರ್ಫಾರ್ಮೆನ್ಸ್ ಡಿಫರೆಂಟ್ ಕಾರಣ ನಿಮಗೆ ಗೊತ್ತಿದೆ, 5 ಇಯರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ. ಸೊ 5 ಇಯರ್ಸ್ ಇಲ್ಲ ಇಲ್ಲಿ ಚಾರ್ಟ್, ಬಿಕಾಸ್ ರೀನೇಮ್ ಆದ್ಮೇಲೆ ಚಾರ್ಟ್ ಕೂಡ ಅಡ್ಜಸ್ಟ್ ಆಗಿದೆ. ಹಾಗೆ ನೆಕ್ಸ್ಟ್ ಆಗ ಬರೋದಿದೆ ಅದಾನಿ ಪವರ್. ಇಲ್ಲೂ ಕೂಡ ನೋಡಬಹುದು 4.5% ರ್ಯಾಲಿ ಕಂಡು ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರೌಂಡ್ 4% ಇದೆ. 2,00,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಇಂಟ್ರೆಸ್ಟ್ ಇರೋರು, ರಿಸ್ಕ್ ತಗೊಳ್ಳೋರು ಅದಾನಿ ಗ್ರೂಪ್ ಅಲ್ಲಿ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗ ಬರೋದ್ರೆ ವಾಸೋಲಾರ್ ನೋಡಬಹುದು, ಇವತ್ತು 5% ಅಪ್ ಸರ್ಕಿಟ್ ಇಲ್ಲೂ ಕೂಡ ನೋಡಬಹುದು. ಬರೀ 216 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಲಾಟ್ರಿ ಟಿಕೆಟ್ ತಗೊಂಡಂಗೆ ಈ ತರದ ಸ್ಟಾಕ್ ಗಳನ್ನ ತಗೊಳ್ಳೋದು. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 6% ಪಾಸಿಟಿವ್ ಇದೆ. 1 ಇಯರ್ ಅಲ್ಲಿ ನೋಡಬಹುದು 299%. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಜಸ್ಟ್ 115 ಡೇಸ್ ಅಲ್ಲಿ ಹತ್ತತ್ರ 18% ಡೌನ್ ಇದೆ. ಸೊ ಈ ರೀತಿ ಡೌನ್ ಫಾಲ್ ಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಥವಾ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ. ರಿಸ್ಕಿ ಸ್ಟಾಕ್ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಆಗ ಬರೋದಾದ್ರೆ NHPC, ಇದ್ರ ಬಗ್ಗೆ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇದಾವೆ, ಅದರಲ್ಲಿ ಎಸ್ಪೆಷಲಿ YFS ಯಾವಾಗ ಅಲರ್ಟ್ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ ನಿಮಗೆ ಇಮೇಲ್ ಮೂಲಕ, ವೈಟ್ ಮಾಡಿ. ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಸರ್ಕಾರಿ ಕಂಪನಿ, 83,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಅಲ್ಲಿ ನೋಡಬಹುದು 92% ಇದೆ. ಸೊ ಇವುಗಳ ಪರ್ಫಾರ್ಮೆನ್ಸ್, ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಬೇಕು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಫರೆಂಟ್ ಚಾರ್ಟ್ ನೋಡಲಿಕ್ಕೆ ಸಿಗ್ತವೆ, ಯಾಕಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಇದೇ ರೀತಿ ಇದೆ. ಸೊ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಗೇಲ್. ಸೊ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. 1,00,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇವುಗಳಿಗೆ ತನ್ನದೇ ಆದ ರಿಸ್ಕ್ ಅಟ್ಯಾಚ್ ಆಗಿರುತ್ತೆ, ಯಾಕಂದ್ರೆ ಹಿಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಲಾಸ್ಟ್ 1 ಇಯರ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದು. ಹಾಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ವೆಬ್ಸೋಲ್ ಎನರ್ಜಿ ನೋಡಬಹುದು, ಇದು ಕೂಡ 1,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 259% ಇದೆ. 5 ಇಯರ್ಸ್ ಅಲ್ಲಿ 1,264%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ರಿಸ್ಕಿ ಯಾಕೆ ಅಂತ ಅಂದ್ರೆ ಈ ರೀತಿ ಚಾರ್ಟ್ ಇರೋದಕ್ಕೆ. ಇದನ್ನೆಲ್ಲ ಕೂಡ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ, ಜಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ಅಥವಾ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗೋದೇ ಇಲ್ಲ ಈ ಕಂಪನಿಯ ನೇಚರ್ ಹೇಗೆ ಅಂತ. ಹಾಗೆ ಮುಂದೆಲ್ಲಾದ್ರೂ 50%, 40%, 30% ಈ ರೀತಿ ಆದ್ರೆ ಅವಾಗ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತೀವಿ. ಅದಕ್ಕೆ ಮುಂಚೆ ನಾವು ಇದನ್ನೆಲ್ಲ ನೋಡ್ಬೇಕಾಗುತ್ತೆ, ಈ ರೀತಿ ಪ್ಯಾಟರ್ನ್ ಗಳನ್ನ. ಅವಾಗ ನಮ್ಗೆ ಗೊತ್ತಿರುತ್ತೆ ಕಂಪನಿ ಯಾವ ರೀತಿ ಮೂವ್ ಆಗುತ್ತೆ, ಇದು ರಿಸ್ಕ್ ಇರೋದ ಇಲ್ಲದೆ ಇರೋದಾ ಅಂತ. ನಾವು ಚೆಕ್ ಮಾಡಿದ್ರೆ 2007ರಿಂದ ಇಲ್ಲಿವರೆಗೂ 83% ರಿಟರ್ನ್ಸ್, ಅದು ಕೂಡ ಈಗ ಭರ್ಜರಿ ರ್ಯಾಲಿ ಬಂದಿರೋದಕ್ಕೆ. ಇಲ್ಲಾಂದಿದ್ರೆ ಸ್ವಂತ ರಿಟರ್ನ್ಸ್ ಇರ್ತಾನೆ ಇರಲಿಲ್ಲ, ನೆಗೆಟಿವ್ ಇರ್ತಾ ಇತ್ತು. ಸೊ ಆ ರಿಸ್ಕ್ ಫ್ಯಾಕ್ಟರ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾಕ್ ಊರ್ಜಾ ಗ್ಲೋಬಲ್, ಒಂದು ಪೆನ್ನಿ ಸ್ಟಾಕ್. ಇವತ್ತು ನೋಡಬಹುದು 20% ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಅಲ್ಲಿ 32%, ಪ್ರೈಸ್ ಕೂಡ ಕಮ್ಮಿ ಇದೆ, 32% ಜಂಪ್ ಆಗಿದೆ ಅಂತ ನೀವು ಜಂಪ್ ಆದ್ರೆ ದೊಡ್ಡ ತಪ್ಪನ್ನ ಮಾಡಿದಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಪಂಪ್ ಅಂಡ್ ಡಂಪ್ ಮಾಡೋ ಅಂತ ಸ್ಟಾಕ್ ಇದು, ಸಾಕಷ್ಟು ಸಲ ಪಂಪ್ ಅಂಡ್ ಡಂಪ್ ಹಾಕಿದೆ. ಹಾಗಾಗಿ ಈ ರಿಸ್ಕ್ ಫ್ಯಾಕ್ಟರ್ ನ ಅರ್ಥ ಮಾಡ್ಕೊಳ್ಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಇನ್ವೆಸ್ಟ್ ಮಾಡಿದ್ಮೇಲೆ ತುಂಬಾ ಜನ ಯೋಚನೆ ಮಾಡ್ತಾರೆ, ಅದರ ನಂತರ ಈ ರೀತಿ ಸ್ಟಡಿ ಮಾಡ್ತಾರೆ. ಬಟ್ ನೀವು ಮಾಡಬೇಕಾಗಿರೋದು ಫಸ್ಟ್ ಸ್ಟಡಿ ಆಮೇಲೆ ಇನ್ವೆಸ್ಟ್ಮೆಂಟ್. ಬಟ್ ಯೂಶುವಲಿ ರಿಟೇಲ್ ಇನ್ವೆಸ್ಟರ್ಸ್ ಉಲ್ಟಾ ಮಾಡ್ತಾರೆ. ಸೊ ನೀವು ಆ ತಪ್ಪನ್ನ ಮಾಡಬೇಡಿ. ಹಾಗೆ ಇನ್ನು ಸಾಕಷ್ಟು ರಿಸ್ಕಿ ಸ್ಟಾಕ್ ಗಳಿದೆ, ನಾನು ಕೆಲವೇ ಕೆಲವು ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ನೀವು ಜಸ್ಟ್ ಸೋಲಾರ್ ಎನರ್ಜಿ ಸ್ಟಾಕ್ಸ್ ಅಂತ ಗೂಗಲ್ ಅಲ್ಲಿ ಹೊಡೆದ್ರೆ ಸಾಕಷ್ಟು ಸ್ಟಾಕ್ ಗಳನ್ನ ಅಲ್ಲೇ ತೋರಿಸ್ಬಿಡುತ್ತೆ.
ನೀವು ಅಲ್ಲೇ ಸಾಕಷ್ಟು ಸ್ಟಾಕ್ಗಳನ್ನ ನೋಡಬಹುದು. ಆದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಿ, ಸುಮ್ಮನೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ಟಡಿ ಮಾಡಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಚೆಕ್ ಮಾಡಿ. ಎಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೋ, ಅಟ್ ಲೀಸ್ಟ್ ನಿಮ್ಗೆ ತುಂಬಾ ಪರ್ಫೆಕ್ಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಸ್ ಇದೇ ಇರಬಹುದು. ಅಟ್ ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಕನ್ಸಿಸ್ಟೆಂಟ್ ಆಗಿರುವಂತದ್ದು, ಜೊತೆಗೆ ಪ್ರಾಫಿಟಬಲ್ ಇರುವಂತಹ ಕಂಪನಿಗಳು ಸಿಕ್ಕರೆ ಸೊ ಅಂತವುಗಳನ್ನ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಅದು ಒಳ್ಳೆ ನಿರ್ಧಾರ ಆಗುತ್ತೆ, ನೀವು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತೀರಿ. ಯಾಕಂದ್ರೆ ನಾವು ಪ್ರಯತ್ನ ಪಟ್ಟರೆ ಏನಾದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಪ್ರಯತ್ನನೆ ಪಡೆದೆ ಕೂತ್ರೆ ಏನು ತಿಳ್ಕೊಳ್ಳಿಕ್ ಆಗೋದಿಲ್ಲ. ಸೊ ಅದರಿಂದ ಏನು ಆಗೋದಿಲ್ಲ ಚೇಂಜಸ್ ನಮ್ಮ ಲೈಫ್ ಅಲ್ಲಿ. ಸೊ ಪ್ರಯತ್ನ ಪಟ್ಟರೆ ನಿಮ್ಗೆ ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳು ಸಿಗಬಹುದು, ಸೊ ಅದರಿಂದ ನಿಮ್ಗೆ ಲಾಭ. ಸೊ ಅದನ್ನ ಪ್ರಯತ್ನ ಪಡಿ. ಸರಿ ಗೆಳೆಯರಿ, ನನಗೇನ್ ರಿಪೀಟ್ ಮಾಡ್ತೀನಿ, ರೈಲ್ವೆ ಸ್ಟಾಕ್ಗಳನ್ನ ಬಿಡಿ ಅಂದ್ರೆ ಅವುಗಳಿಂದ ಎಕ್ಸಿಟ್ ಆಗಿ ಅಂತಲ್ಲ, ಅವುಗಳಲ್ಲಿ ಇರುವಂತ ಇನ್ವೆಸ್ಟ್ಮೆಂಟ್ ಆಗೇ ಇರಲಿ, ಬೇರೆ ಸ್ಟಾಕ್ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಅಂತ ಅರ್ಥ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.